ಮುಂಭಾಗ ಆಗಮಿಸಿ ಇಂದಿನ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ನಿರ್ಗಮಿಸಲಿದ್ದಾರೆ. ಆಕರ್ಷಕವಾಯಿತು. ಇದೀಗ ಪ್ರಧಾನ ದಳಪತಿಗಳು, ಉಪಪ್ರಧಾನ ದಳಪತಿಗಳು ಹಾಗೂ ಅವರನ್ನು ಹಿಂಬಾಲಿಸಿಕೊಂಡು ಎಲ್ಲ ತುಕಡಿಗಳು ಮುಖ್ಯ ಅತಿಥಿಗಳಿಗೆ ಖಡ್ಗ ಗೌರವ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಒಂದನೆಯ ತುಕಡಿ ಕರ್ನಾಟಕ ರಾಜ್ಯ ಮೀಸಲು ಪಡೆ ನಾಯಕತ್ವ ಶ್ರೀ ಬಿ ಅಶೋಕ್ ಕುಮಾರ್, ಪೊಲೀಸ್ ಉಪಾಧೀಕ್ಷಕರು. ಎರಡನೇ ತುಕಡಿ ನಗರ ಸಶಸ್ತ್ರ ಮೀಸಲು ಪಡೆ ನಾಯಕತ್ವ ಶ್ರೀ ಸುರೇಶ್, ಪೊಲೀಸ್ ಉಪ ನಿರೀಕ್ಷಕರು. ಮೂರನೆಯ ತುಕಡಿ ನಗರ ನಾಗರಿಕ ಪೊಲೀಸ್ ನಾಯಕತ್ವ ಶ್ರೀ ಪಿ ಜಿ ನಾಗರಾಜ ನಾಯ್ಕ, ಪೊಲೀಸ್ ಉಪ ನಿರೀಕ್ಷಕರು. ನಾಲ್ಕನೆಯ ತುಕಡಿ ಮಹಿಳಾ ಪೊಲೀಸ್ ನಾಯಕತ್ವ ಕುಮಾರಿ ವೈಶಾಲಿ ಎ ಬಿರಾದಾರ್, ಪೊಲೀಸ್ ಉಪ ನಿರೀಕ್ಷಕರು. ಐದನೇ ತುಕಡಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ನಾಯಕತ್ವ ಶ್ರೀ ಅರ್ಜುನ್ ಕಾರಬಾರಿ, ಪೊಲೀಸ್ ಉಪ ನಿರೀಕ್ಷಕರು. ಆರನೆಯ ತುಕಡಿ ಕರ್ನಾಟಕ ರಾಜ್ಯ ಮೀಸಲು ಪಡೆ ನಾಯಕತ್ವ ಶ್ರೀ ರವೀಂದ್ರ ತಾವರಕೇಡ, ಪೊಲೀಸ್ ಉಪ ನಿರೀಕ್ಷಕರು ಗೌರವ ಸಲ್ಲಿಸುತ್ತಿದ್ದಾರೆ. ಏಳನೆಯ ದಳ ಅಶ್ವರೋಹಿ ದಳ ನಾಯಕತ್ವ ಶ್ರೀ ಅಶೋಕ್ ಕುಮಾರ್, ಪೊಲೀಸ್ ಉಪ ನಿರೀಕ್ಷಕರು ಇದೀಗ ಮುಖ್ಯ ಅತಿಥಿಗಳಿಗೆ ಖಡ್ಗ ಗೌರವ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾಡಿನ ಜನತೆಗೆ ರಾಜ್ಯ ಸರ್ಕಾರದ ಪರವಾಗಿ ಶುಭ ಸಂದೇಶ ನೀಡಿದ ಮುಖ್ಯ ಅತಿಥಿಗಳು ಅನುಮತಿಯನ್ನು ನೀಡಿದ್ದಾರೆ. ಪಥ ಸಂಚಲನದ ನಂತರ ಹಲವು ಸಾಧಕರಿಗೆ